ಆಕಾಶವಾಣಿ ಮೈಸೂರು ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ಲಾಕ್ಡೌನ್ ಕಥೆಗಳು ಕಥೆಯ ಶೀರ್ಷಿಕೆ ಆತ್ಮಸ್ಥೈರ್ಯ ಕಥೆಯನ್ನ ಬರೆದು ಓದುವವರು ಎಂ ಶಕುಂತಲಾ ಒಂದು ಪುಟ್ಟ ಅಂಗಡಿ ದಂಪತಿ ಅಂಗಡಿಯಲ್ಲಿ ತುಂಬಾ ಜನರಿಗೆ ಸಾಮಾನು ಕೊಡುವಂತಹ ಕಾರ್ಯದಲ್ಲಿ ತೊಡಗಿದ್ರು ತುಂಬಾ ಜನ ಅಂದ್ರೆ ಸುಮಾರು 10-15 ಜನ ಒಂದೇ ಕಡೆ ಗುಂಪು ಕಟ್ಕೊಂಡು ನನಗೆ ಅದನ್ ಕೊಡಿ ನಮಗೆ ಇದನ್ ಕೊಡಿ ಅಂತ ಕೇಳ್ತಾ ಇದ್ರು ಅಂದ್ರೆ ಒಂದು ಸೋಪು ಬದಲಾಗಿ 10 ಸೋಪು 2 ಕೆಜಿ ಗೋಧಿ ಹಿಟ್ಟು ಬದಲಾಗಿ 15 ಕೆಜಿ ಕೊಡಿ ಅಂತ ದಂಪತಿಗೆ ಕೂಗಿ ಕೂಗಿ ಕೇಳ್ತಾ ಇದ್ರು ನೋಡಿ ನೀವೇ ಎಲ್ಲ ತೆಗೆದುಕೊಂಡು ಹೋಗ್ಬಿಟ್ರೆ ಉಳಿದ ಜನ ಬಂದರೆ ಅವ್ರಿಗೆ ಏನಪ್ಪ ಕೊಡೋದು ಅಂತ ಅಂಗಡಿಯ ಮಾಲೀಕರು ಹೇಳುವಾಗ ಮತ್ತೊಂದೆಡೆ ಅಂಗಡಿ ಮಾಲೀಕರ ಪತ್ನಿಯ ಕಣ್ಣುಗಳು ತೇವವಾಗಿದ್ವು ನಾನು ಸಾಮಾನು ತಗೊಳ್ಳೋದಕ್ಕೆ ಅಂತ ಹೋದಾಗ ಆ ಗುಂಪನ್ನು ನೋಡಿ ಸ್ವಲ್ಪ ದೂರದಲ್ಲಿ ನಿಂತಿದ್ದೆ ಸ್ವಲ್ಪ ರಶ್ ಕಡಿಮೆ ಆಯಿತು ಅಂಗಡಿ ಮುಂದೆ ಹೋದೆ ನಮಸ್ತೆ ಮೇಡಮ್ ಅಂತ ಅಂದರು ಮಾಲೀಕರು ಮೇಡಮ್ ಕಾಫಿ ಆಯ್ತಾ ಅಂತ ಕೇಳಿದ್ರು ಮಾಲೀಕರ ಪತ್ನಿ ನಾನು ಅವರ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಮುನ್ನ ನೀವು ಯಾಕೆ ಅಳ್ತಾ ಇದ್ರಿ ಅಂತ ಕೇಳಿದೆ ಅಲ್ಲ ಮೇಡಮ್ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಹಣ ಇರೋರು ಎಷ್ಟಾದರೂ ತಗೋತಾರೆ ಹಣ ಇಲ್ಲದ ವ್ಯಕ್ತಿಗಳು ಬಡವರು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು ನಾನು ಸೊಸೈಟಿಯಿಂದ ಕೊಡ್ತಾರಲ್ವಾ ಅಂದೆ ಸರ್ಕಾರ ಕೊಡೋ ಪಡಿತರ ಅಕ್ಕಿ ಬೇಳೆ ಸಾಕಾಗಬಹುದು ಆದರೆ ಒಂದು ಮನೆಯಲ್ಲಿ 10 ಜನ ಇದ್ರೆ ಎಲ್ರಿಗೂ ಸಾಲುತ್ತಾ ಅಂಗಡಿಯೆಲ್ಲ ಮುಚ್ಚೋಗ್ಬಿಟ್ರೆ ಕೆಲಸ ಏನು ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅಂತ ದುಗುಡದಿಂದ ಮಾತನಾಡೋದಕ್ಕೆ ಶುರು ಮಾಡಿದ್ರು ಅವರು ಸಾಕಾಗದೆ ಇದ್ರೆ ಮಕ್ಕಳು ಹಸ್ಕೊಂಡೇ ಮಲ್ಕೋಬೇಕಲ್ಲ ಮೇಡಮ್ ಅಂತ ದುಃಖದ ಕಟ್ಟೆಯೊಡೆದ ಅನುಭವದಲ್ಲಿ ಹೇಳ್ತಾ ಇದ್ದದನ್ನು ನೋಡಿ ನನಗೂ ಕೂಡ ಸ್ವಲ್ಪ ಬೇಸರ ಆಯಿತು ಅವರ ಅಂಗಡಿ ಸ್ವಂತದ್ದು ಹಣ ಆಸ್ತಿ ಎಲ್ಲ ಇದ್ದು ತುಂಬಿದ ಮನೆಯಲ್ಲಿ ಸಂಸಾರ ನಡೆಸ್ತಾ ಇರ್ತಕ್ಕಂಥ ಮಾಲೀಕರು ಕೊರೋನಾ ಭಯದಿಂದ ಬಳಲ್ತಾ ಇದ್ದಂಥ ಗ್ರಾಹಕರಿಗೆ ಏನೂ ಭಯ ಪಡಬೇಡಿ ಎಲ್ಲ ನಮ್ಮ ನಮ್ಮ ಕೈಯಲ್ಲಿರುತ್ತೆ ಮುಂಜಾಗ್ರತೆ ತಗೊಂಡು ಇರೋದ್ರಲ್ಲಿ ಕಾಲ ಕಳಿಬೇಕು ಆಸೆಗೆ ಬಿದ್ದು ಎಲ್ಲ ತಗೊಂಡು ಹೋಗ್ಬಿಟ್ರೆ ಪಾಪ ಅಗತ್ಯ ಇರೋರಿಗೆ ಇಲ್ಲವಾದಾಗ ಪಾಪ ಅನಿಸುತ್ತೆ ಅಲ್ವಾ ನೀವು ತಗೊಂಡೋಗಿ ಕೊಳಿಸಿದ್ರೆ ಪ್ರಯೋಜನ ಏನು ಹುಳ ಬರುತ್ತೆ ಹಾಳಾಗುತ್ತೆ ಅಗತ್ಯದಷ್ಟೇ ತಗೊಂಡು ಹೋಗಿ ಅಂಗಡಿ ಎಲ್ಲೂ ಹೋಗಲ್ಲಪ್ಪ ನಿಮಗೇನು ಬೇಕು ಅನ್ನೋದನ್ನು ನಾವು ತಂದು ಕೊಡ್ತೀವಿ ಅಂತ ಜನಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಂಥವರು ನಿಜಕ್ಕೂ ಕೂಡ ಗ್ರಾಹಕರು ಅಗತ್ಯಕ್ಕಿಂತ ಜಾಸ್ತಿ ತಗೊಂಡಿದ್ದಂತಹ ವಸ್ತುಗಳನ್ನು ತಾವಾಗೆ ವಾಪಸ್ ಮಾಡ್ತಾ ಇದ್ರು ನಾನು ಸ್ವಲ್ಪ ಜಾಸ್ತಿನೇ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ದವಳು ಮನಸ್ಸು ಕರಗಿ ಸ್ವಲ್ಪವೇ ಖರೀದಿ ಮಾಡಿದೆ ನನಗೆ ಕಡೆಗನಿಸಿದ್ದು ತಿಳುವಳಿಕೆ ಕೊಡುವಂಥದ್ದು ಮನವರಿಕೆ ಮಾಡಿಕೊಡುವಂಥದ್ದು ಅವರ ಕೆಲಸ ಆಗಿರಲಿಲ್ಲ ಆದರೆ ಬಡವರ ಬಗ್ಗೆ ಕಾಳಜಿ ಹೊಂದಿರುವಂತಹ ಗುಣ ಅವರಲ್ಲಿ ಮನೆ ಮಾಡಿರೋದ್ರಿಂದ ವ್ಯಾಪಾರದ ಜೊತೆಗೆ ದಂಪತಿ ಕೊರೋನಾ ಶಾಕ್ಗೆ ಒಳಗಾಗಿದ್ದಂತಹ ಗ್ರಾಹಕರಿಗೆ ತಿಳುವಳಿಕೆ ಕೊಡುವಂತಹ ಕೆಲಸ ಮಾಡ್ತಾ ಇದ್ರು ಕೊರೋನಾಗೆ ಹೆದರಿ ಅಂಗಡಿಗೆ ಬೀಗ ಹಾಕ್ಬೋದಾಗಿತ್ತು ಆದರೆ ಒಂದು ದಿನವೂ ಕೂಡ ಅಂಗಡಿಯನ್ನು ಮುಚ್ಚದೆ ಬೆಲೆಯನ್ನು ಹೆಚ್ಚಿಸದೆ ನಾರ್ಮಲ್ ಸಮಯದಲ್ಲಿ ಇದ್ದ ಹಾಗೆಯೇ ಅಂಗಡಿಯಲ್ಲಿ ಶಾಂತ ಮನಸ್ಸಿನಿಂದ ಇದ್ದುಕೊಂಡು ಬಂದಂತಹ ಗ್ರಾಹಕರನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಂಥದ್ದು ತಿಳುವಳಿಕೆ ಕೊಡ್ತಾ ಇದ್ದಂಥದ್ದು ಆ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು ದಂಪತಿ ಆತ್ಮಸ್ಥೈರ್ಯ ಕಥೆಯನ್ನ ಕೇಳಿದಿರಿ ಕಥೆಯನ್ನ ಬರೆದು ಓದಿದವರು ಎಂ ಶಕುಂತಲಾ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಕೇಳಿದಿರಿ ನಿರ್ಮಾಣ ಪ್ರಭುಸ್ವಾಮಿ ಮಳಿಯಮಠ್ ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ ಗುರುವಾರ ಹಾಗೂ ಶನಿವಾರ ಸಂಜೆ 5 ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ